ನಮ್ಮೆಸರು ಜಿತೇಂದ್ರ ರೆಡ್ಡಿ. ನಾವು ಚಾಕಿ ಅನುಷ್ಕಾ ಚಾಕಿ ಸಾಕಾಣಿಕಾ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ರೈತರಿಗೆ ಒಳ್ಳೇದಾಗಲಿ ಅಂತ ನಾವು ಮೈಸೂರು ಇದರಲ್ಲಿ ಚಾಕಿ ಸಾಕಾಣಿಕಾ ಕೇಂದ್ರ ಇದರಲ್ಲಿ ಟ್ರೈನಿಂಗ್ ತಗೊಂಡು 3 ತಿಂಗಳು ಅಲ್ಲಿದ್ದ ನಾವು ಸ್ಟಾರ್ಟ್ ಮಾಡಿದ್ವಿ. ಇವಾಗ ರೈತರಿಗೆ ಭಾಳ ತೊಂದರೆ ಆಗೋದು, ಅದಕ್ಕೋಸ್ಕರ ನಾವು ಚಾಕಿ ಸಾಕಾಣಿಕಾ ಕೇಂದ್ರನ ಮಾಡಬೇಕು ಅಂತ ಮಾಡಿ ಒಂದು ತಿಂಗಳಿಗೆ ಬಂದು 30-35 ಸಾವಿರ ನಾವು ಚಾಕಿ ಮಾಡ್ತೀವಿ. ಅದರಲ್ಲಿ 100-150 ರೈತರಿಗೆ ಒಳ್ಳೇದಾಗಲಿ ಅಂತ ನಾವು ಪ್ರತಿಯೊಬ್ಬರಿಗೂ ಚಾಕಿ ಇದು ಕೊಡ್ತಾ ಇದ್ದೀವಿ. ಚಳ್ಳಕೆರೆ, ಮೊಳಕಾಲ್ಮೂರು, ಪಾಗೋಡ ತಾಲೂಕು 3 ತಾಲೂಕಿಗೂ ನಾವು ಕೊಡ್ತಾ ಇದ್ದೀವಿ. ಈ ಭಾಳ ತೊಂದರೆ ಆಗೋದು, ರೈತರು ಚಾಕಿ ಕಟ್ಕೊಂಡು ಅದನ್ನು ನಿರ್ವಹಣೆ ಮಾಡಬೇಕಂದ್ರೆ ಭಾಳ ತೊಂದರೆ. ಅದಕ್ಕೋಸ್ಕರ ನಾವು ಅತ್ಯಾಧುನಿಕ ಇದರಿಂದ ಚೆನ್ನಾಗಿ ಇದು ಮಾಡಿ ರೈತರಿಗೋಸ್ಕರ ಕೊಡ್ತಾ ಇದ್ದೀವಿ ನಾವು. ಇದು ಮೈಸೂರಿಂದ ತಂದು ನಾವು ಇದರಲ್ಲಿ ಹಾಕಿ ಇನ್ಕ್ಯುಬೇಷನ್ ರೂಮ್ ಅಂತ, ಇನ್ಕ್ಯುಬೇಷನ್ ರೂಮ್ ಅಂತಂದರೆ ಮೊಟ್ಟೆ ಪರಿಪಾಕಿಸುವ ಒಂದು ಕೊಠಡಿ. ಇದರಲ್ಲಿ ಉಷ್ಣಾಂಶ ಆಗಲಿ ತೇವಾಂಶ ಆಗಲಿ, ಯಾವುದು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಯಾವುದೇ ಇದರಲ್ಲಿ ಒಂದೇ ಉಷ್ಣಾಂಶ 26-27 ಉಷ್ಣಾಂಶ, 85 ತೇವಾಂಶ ಇದರಲ್ಲಿ ಮಾಡ್ತೀವಿ. ಇದರ ಉದ್ದೇಶ ಮೊಟ್ಟೆ ಚಾಕಿ ಚೆನ್ನಾಗಾಗಲಿ ಅಂತ. ಇದ್ರ 2 ಬಾಳೆ ಕಟ್ಟಿ ಇದರಲ್ಲಿ ಮಣ್ಣು ಇದು, ಇದರಲ್ಲಿ ನೀರು ಹಾಕ್ತೀವಿ. ಅದರಿಂದ ಮೊಟ್ಟೆ 100-95% ಚಾಕಿ ಆಗುತ್ತೆ. ಇದು ಡಬ್ಬ ಅಂದ್ರೆ ಮೊಟ್ಟೆ ಪರಿಪಾಕಿಸೋದಕ್ಕೆ ಅಂದ್ರೆ ಬಿತ್ತನೆ ಕೊಟ್ಟಿದ್ದ ತಂದಂತ ಮೊಟ್ಟೆಗಳನ್ನ 100-100 ನಾವು ಚಾಕಿ ಪಡಿಬೇಕು ಅಂತಂದ್ರೆ ಆ ಅವಧಿನಲ್ಲಿ 10-11 ದಿನ ಅವಧಿನಲ್ಲಿ ಉಷ್ಣಾಂಶ ತೇವಾಂಶನ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಏರ್ಪೇರ್ ಆದಾಗ ಮನೆಯಲ್ಲೂ ವ್ಯತ್ಯಾಸ ಆಗೋ ಚಾನ್ಸಸ್ ಇರೋದ್ರಿಂದ ಈ ಒಂದು ನೂತನ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಉತ್ಕೃಷ್ಟ ರಿಸಲ್ಟ್ ಅನ್ನು ಪಡೆಯೋದಕ್ಕೋಸ್ಕರ ಈ ಡಬಲ್ ಬ್ರಿಕ್ ವಾಲ್ ಚೇಂಬರ್ ಅನ್ನೋ ಒಂದು ಸಾಧನವನ್ನ ಈ ಸಂಶೋಧನಾ ಕೇಂದ್ರಗಳು ಅಭಿವೃದ್ಧಿಪಡಿಸಿ ಇದೇನಂದ್ರೆ 2-4 ಇಂಚಿನ ಗೋಡೆ, ಒಂದು ಗೋಡೆಗಿನ ಇನ್ನೊಂದು ಗೋಡೆಗೆ ಮಧ್ಯೆ 6 ಇಂಚ್ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ನಲ್ಲಿ ಮರಳನ್ನ ತುಂಬಿಟ್ಟು ನೀರನ್ನ ನಾವು ಆ ಮರಳಿಗೆ ನೀರನ್ನ ಹರಿಸಿದಾಗ ಆ ಮಧ್ಯದ ಚೇಂಬರ್ ನಲ್ಲಿ ನಮಗೆ ಏನು ಬೇಕು ಅಂದ್ರೆ ಮೊಟ್ಟೆ ಪರಿಪಾಕಿಸುವಾಗ ಏನ್ ಬೇಕಾಗ್ತದೆ, 80-85 ತೇವಾಂಶ, 25-26 ಡಿಗ್ರಿ ಉಷ್ಣಾಂಶ ನಿಖರವಾಗಿ ಮೇಂಟೈನ್ ಆಗ್ತದೆ. ಮತ್ತೆ ಇದರಿಂದ ಲಾಭ ಏನು ಅಂತಂದ್ರೆ 100% ಆರೋಗ್ಯವಂತ ಹುಳುಗಳ ಚಾಕಿ ಸಾಕಾಣಿಕೆಯನ್ನು ಚಾಕಿ ಸಾಕಾಣಿಕೆ ಕೇಂದ್ರದವರು ಪಡಿಬಹುದು. ಈ ಮೊಟ್ಟೆ ಪರಿಪಾಕಿಸುವ ಕೊಠಡಿನಲ್ಲಿ ಈಗ ಈ ಅನುಷ್ಕಾ ಚಾಕಿ ಸಾಕಾಣಿಕೆ 10,000 ಮೊಟ್ಟೆಗಳನ್ನ ಪರಿಪಾಕಿಸಿದ್ದಾರೆ. ಈಗ ಏನಂತಂದ್ರೆ ಅದನ್ನ ಕಪ್ಪೆಟ್ಟಿಗೆ ಅಂದ್ರೆ ಭ್ರೂಣ ಬೆಳವಣಿಗೆ ಆದ ನಂತರ ಎಲ್ಲ ಒಟ್ಟಿಗೆ ಭ್ರೂಣ ಬೆಳೆಯೋದಕ್ಕೋಸ್ಕರ ಕಪ್ಪು ಪೆಟ್ಟಿಗೆ ಮಾಡ್ತೀವಿ. ಕಪ್ಪು ಪೆಟ್ಟಿಗೆ ಆದ ನಂತರ ಈ ರೀತಿ ಆ ಮೊಟ್ಟೆಗಳನ್ನೆಲ್ಲ ಪರಿಪಾಕಿಸಿದ ಮೊಟ್ಟೆಗಳನ್ನ ಕಪ್ಪು ಪೆಟ್ಟಿಗೆಯಿಂದ ಹೊರತೆಗೆದು ಆನಂತರ ಆ ಮೊಟ್ಟೆಗಳನ್ನ ಬೆಳಕಿಗಿಡ್ತೀವಿ. ಬೆಳಕಿಗಿಡೋದ್ರಿಂದ ಲಾಭ ಏನು ಅಂತಂದ್ರೆ ಆ ಬೆಳಕು ಸ್ವಲ್ಪ ಪ್ರಮಾಣದ ಬೆಳಕು ಬಿದ್ದ ತಕ್ಷಣ ಮೊಟ್ಟೆ ಆ ರೇಷ್ಮೆ ಮೊಟ್ಟೆ ಒಂದು ಸ್ವಾಭಾವಿಕ ಗುಣ ಏನು ಅಂತಂದ್ರೆ ಬೆಳಕು ಬಂದಾಗ ಮೊಟ್ಟೆಯಿಂದ ಮರಿ ಈಚೆ ಬರ್ತದೆ. ಈಚೆ ಬಂದಂತ ಮರಿಯನ್ನ ನಂತರ ನಾವು ಬಲೆ ಕೊಟ್ಟು ಬಲೆಯ ಮೇಲೆ ಸೊಪ್ಪನ್ನು ನೀಡಿ ನಾವು ಚಾಕಿಯನ್ನು ಪಡೆಯುವ ಒಂದು ಮೆಥಡ್ ಅಂದ್ರೆ ಆ ಒಂದು ವಿಧಾನವನ್ನು ನಾವು ಅನುಸರಿಸ್ತಾ ಇದ್ವಿ. ಈಗ ಮೊಟ್ಟೆ ಪರಿಪಾಕಿಸ ಇಟ್ಟಂತ ಮೊಟ್ಟೆಗಳನ್ನ ನಾವು ಈ ಚಿತ್ರದಲ್ಲಿ ಕಾಣಬಹುದು. ನೋಡಿ ಹೇಗೆ ಒಂದೇ ರೀತಿ ಸಮ ಪ್ರಮಾಣದ ಭ್ರೂಣ ಬೆಳವಣಿಗೆ ಹಾಗೂ ಬಣ್ಣ ಅಂದ್ರೆ ಒಂದೇ ರೀತಿಯ ಬ್ಲೂ ಎಗ್ ಸ್ಟೇಜ್ ಅಂತ ನಾವೇನ್ ಕರಿತೀವಿ ಆ ಎಗ್ ಸ್ಟೇಜ್ ಬಂದಿದೆ. ನಾಳೆ 100% ಚಾಕಿ ಅಂದ್ರೆ ಆರೋಗ್ಯವಂತ ಹುಳುಗಳನ್ನು ನಾವು ಈ ವಿಧಾನದಿಂದ ಪಡೆಯಬಹುದು. ನಾವು ಚಾಕಿ ಮೊಟ್ಟೆ ಪರಿಪಾಕಿಸುವ ಕೇಂದ್ರದಿಂದ ಮೊಟ್ಟೆ ತಂದು ನಾವು ಈ ಚಾಕಿ ಸೆಂಟರ್ಗೆ ನಾವು ತಗೊಂಡೋಗ್ತೀವಿ. ಇದು ಶೇಡ್ ನೆಟ್ ಹಾಕಿರೋದು ಏನು ಉದ್ದೇಶ ಅಂದ್ರೆ ಇದು ಗಾಳಿನ ಜಾಸ್ತಿ ಗಾಳಿ ಬರ್ಬಿಡ್ತು, ಅದಕ್ಕೋಸ್ಕರ ಇದನ್ನ ಶೇಡ್ ನೆಟ್ ಅಳವಡಿಸಿದೀವಿ ಗಾಳಿ ತಡೆಗಟ್ಟಲಿ ಅಂತ. ಈ ಕೊಠಡಿಯ ಉದ್ದ ಅಳತೆ ಈ ನಮ್ಮ ಚಾಕಿ ಸಾಕಾಣಿಕಾ ಕೇಂದ್ರದ್ದು ನಾವು ಬಿಲ್ಡಿಂಗು ಇದು ಮಾಡ್ಕೊಂಡಿದ್ದೀವಿ. 80 ಅಡಿ ಉದ್ದ ಇದೆ, 80 ಅಡಿಯಲ್ಲಿ 35 ಅಡಿ 2 ಕೊಠಡಿ ಮಾಡ್ಕೊಂಡಿದ್ದೀವಿ. ಒಂದು ಸೊಪ್ಪು ಶೇಖರಣೆಗೋಸ್ಕರ ಕಟಿಂಗ್ ಮಿಷನ್ನು
ಅಳವಡಿಸೋದಕ್ಕೋಸ್ಕರ ಒಂದು 15 ಅಡಿ ಒಂದು ಚೇಂಬರ್ ಕಟ್ಟಿದ್ದೀವಿ. ಆ ಕಡೆ ನಾವು ಟ್ರೇಸು ಅವು ತಂದಾಗ ನಾವು ತೊಳೆಯೋಕ್ಕೋಸ್ಕರ ಎರಡು ತಟ್ಟೆಗಳನ್ನ ಮಾಡ್ಕೊಂಡು ಅದರಲ್ಲಿ ಬ್ಲೀಚಿಂಗ್ ಪೌಡ್ರು ಅವು ಹಾಕಿ ತೊಳೆದಿದ್ದು ಈ ಬಂಡೆ ಇದ್ರ ಮೇಲೆ ಇಕ್ಕಿ ನಾವು ಕ್ಲೀನ್ ಮಾಡ್ಕೊಂತೀವಿ. ಯಾವುದೇ ಸೋಂಕು ನಿವಾರಕ ಆಗದಂಗೆ ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಆಧುನಿಕ ಇದರಿಂದ ಮಾಡ್ತಾ ಇದ್ದೀವಲ್ಲ. ಈ ಚಾಕಿ ಸಾಕಾಣಿಕಾ ಕೇಂದ್ರದ ಮುಂದೆ ನೀರು ಯಾಕಪ್ಪ ಇದು ಇನ್ಸಿದಾಗ ಇಷ್ಟೊಂದು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕೆ ಅಂದರೆ ಇದು ನಾವು ಬೇರೆ ಕಡೆ ಎಲ್ಲ ತುಳ್ಕೊಂಡು ಸೋಂಕು ನಿವಾರಕ ಇದು ಆಗ್ಬಿಡ್ದು ಅಂತೇಳಿ ಇದರಲ್ಲಿ ಡೆಟಾಲ್ ಹಾಕಿ ಅಸ್ತ್ರ ಆಗಲಿ ಡೆಟಾಲ್ ಹಾಕಿ ಇದರಲ್ಲಿ ಹಾಕಿ ನಾವು ಸೋಂಕು ನಿವಾರಕ ಚೆನ್ನಾಗಿ ತೊಳ್ಕೊಂಡು ಒಳಗಡೆ ಪ್ರವೇಶ ಮಾಡಬೇಕು. ಚಾಕಿ ಸಾಕಾಣಿಕೆ ಕೇಂದ್ರದ ಎಂಟ್ರೆನ್ಸ್ ಅಂದರೆ ಬಾಗಿಲಿನ ಮೇಲ್ಗಡೆನೆ ಗೋಡೆನ ಕೊರೆದು ಬಿಟ್ಟು ಒಂದು ಯಂತ್ರನ ಫಿಟ್ ಮಾಡಿದ್ವಿ. ಇದೇನಂತಂದರೆ ತೇವಾಂಶ ಅಂದರೆ ರೇಷ್ಮೆ ಹುಳು ಚಾಕಿ ಸಾಕಾಣಿಕೆಯಲ್ಲಿ 85% to 85% ತೇವಾಂಶನ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಆದರೆ ವಾತಾವರಣದಲ್ಲಿ ಅಷ್ಟು ತೇವಾಂಶ ಇರೋದಿಲ್ಲ. ಹಾಗಿದ್ದಾಗ ಇದೇನಂದ್ರೆ ಒಂದು ಆಟೋಮೆಟಿಕ್ ವಿತ್ ಥರ್ಮೋಸ್ಟಾಟ್ ಕಂಟ್ರೋಲ್ ಅಂದರೆ ಇದಕ್ಕೆ ನಮಗೇನು ತೇವಾಂಶ ಬೇಕೋ ಅಷ್ಟನ್ನು ನಾವು ಫಿಕ್ಸ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ರೆ ಅದು ಆ ಲೆವೆಲ್ಗೆ ಬಂದ ತಕ್ಷಣ ಅದೇ ಆಫ್ ಆಗುತ್ತೆ. ಈಗ ನಾವು ಚಾಕಿ ಸಾಕಾಣಿಕೆ ಕೇಂದ್ರದ ರೂಮಿನ ಕೊಠಡಿ ಒಳಗಡೆ ನೋಡ್ತಾ ಇದ್ದೀವಿ. ಈಗ ತೇವಾಂಶದ ಒಂದು ಉಪಕರಣವನ್ನು ನೋಡಿದ್ವಿ. ಈಗ ನೋಡ್ತಿರೋದು ಉಷ್ಣಾಂಶ ಮೇಂಟೈನ್ ಮಾಡೋದಕ್ಕೆ ಈ 35 ಅಡಿ ಉದ್ದ 23 ಅಡಿ ಅಗಲದ ರೂಮ್ಗೆ ಎರಡು ಈ ರೀತಿಯಾದಂಥ ಹೀಟರ್ಗಳನ್ನು ನಾವು ಅಳವಡಿಸುತ್ತೀವಿ. ಯಾಕೆಂತಂದ್ರೆ ಉಷ್ಣಾಂಶನೂ ಅಷ್ಟೇ ಪ್ರಾಮುಖ್ಯವಾಗಿ ಬೇಕೇ ಬೇಕು. 26ಕ್ಕಿಂತ ಕೆಳಗಡೆ ಬಂದರೆ ಅದು ಆರೋಗ್ಯ ಉಳಿದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಈ ರೀತಿಯಾದಂತ ಹೀಟರ್ಗಳನ್ನ ಬಳಸಿ ಉಷ್ಣಾಂಶವನ್ನು ಟೆಂಪರೇಚರ್ ಮೀಟರ್ ಇದು ತೇವಾಂಶ ಉಷ್ಣಾಂಶ ಎರಡು ಕ್ಲೀನ್ ಆಗಿ ಡಿಜಿಟಲ್ ಮೀಟರ್ ಇದು ಕೇಂದ್ರದ ಒಳಭಾಗ ಒಂದು ಈ ನಮ್ದು ಇದರಲ್ಲಿ ನಾವು 50 ಮೊಟ್ಟೆ ಒಂದು ಚಾಕಿ ಕಟ್ತೀವಿ. ಒಂದು ಡ್ರೆಸ್ ಅಲ್ಲಿ 50 ಮೊಟ್ಟೆ ನಾವು 200 ಮೊಟ್ಟೆ ಒಂದು ಸಾಲಲ್ಲಿ ಚಾಕಿ ಕಟ್ತೀವಿ. ಮಾರನೇ ದಿನ 8 ರೇಸ್ ಮಾಡ್ತೀವಿ ಡಬಲ್ 50 ದಿನ 25 ಮಾಡ್ತೀವಿ. ಒಂದೇ ಸಾಲಕ್ಕೆ ಹೋದ್ಮೇಲೆ ಆ 20 ಡ್ರೆಸ್ ಒಂದೇ ಸಾಲಲ್ಲಿ 20 ಡ್ರೆಸ್ 200 ಮೊಟ್ಟೆ ಒಬ್ಬರಿಗೆ ಹೋಗೋ ಹಂಗೆ ಇನ್ನೇ 20 ಡ್ರೆಸ್ ಮಾಡ್ತೀವಿ. ಒಂದು 100 ಮೊಟ್ಟೆ ಬಂದು 10 ಡ್ರೆಸ್ 200 ಮೊಟ್ಟೆ 20 ಡ್ರೆಸ್ ಮಾಡ್ತೀವಿ. ಇದರಲ್ಲಿ ಮಾಡಿ ಈ ಒಳಭಾಗದ ಇದು ಇದು ಬಹಳ ಸಣ್ಣ ವಿಡಿಯೋ ಅದರಿಂದ ಈ ಚಾಕಿ ಎಷ್ಟು ಪರ್ಸೆಂಟ್ ಆಗಿದೆ ಯಾವ ಒನ್ ಸೈಜು ಅವು ಇವು ಕ್ಲೀನ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ. ಈ ಲೈಟಿಂಗ್ ಇರುತ್ತೆ ಈ ಲೈಟಿಂಗ್ ಇದರಲ್ಲಿ ದೊಡ್ಡದಾಗಿ ಕಾಣುತ್ತೆ. ಪ್ರತಿ ಒಂದು ಹುಳ ಮೊಟ್ಟೆ ಎಲ್ಲ ದೊಡ್ಡದಾಗಿ ಕಾಣುತ್ತೆ. ಇದರಲ್ಲಿ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಮೊಟ್ಟೆ ಆಗಿದೆ ಅಂತ ಕ್ಲೀನ್ ಆಗಿ ಕಾಣ. ನಾವು ಬರೀ ಕಣ್ಣಲ್ಲಿ ನೋಡಿದ್ರೆ ಕಾಣೋದಿಲ್ಲ ಬಹಳ ಸಣ್ಣ ಇವು ಅದಕ್ಕೋಸ್ಕರ ಇದನ್ನ ಉಪಯೋಗಿಸ್ತೀವಿ. ಇದನ್ನ ಸಣ್ಣ ಸಣ್ಣ ಸೈಜ್ ಎಲ್ಲ ಎಲ್ಲ ಕ್ಲೀನ್ ಆಗಿ ಕಾಣ್ತೀವಿ. ಮೊಟ್ಟೆ ಎಷ್ಟು ಪರ್ಸೆಂಟ್ ವೈಟ್ ಎಷ್ಟು ಇವೆಲ್ಲ ಕ್ಲೀನ್ ಆಗಿ ನೋಡಿ.
ಒಂದು ಪಕ್ಕದವ್ರು ರಂಗಸಮುದ್ರ. ನಾವು ಒಂದು 4 ಎಕರೆ ರೇಷ್ಮೆ ಇದ್ದೀವಿ ಸರ್. ನಾವು 4 ಎಕರೆ ರೇಷ್ಮೆಯಲ್ಲಿ 15 ದಿವಸ ಮುಂಚೆನೆ ನಾವು ಇಂಡೆಂಟ್ ಮಾಡ್ತೀವಿ. ಇಂಡೆಂಟ್ ಮಾಡಿದ್ದು ಒಂದು ನಮ್ದು 4 ಎಕರೆ ರೇಷ್ಮೆಯಲ್ಲಿ ಒಂದು ಒಂದೊಂದು ಬೆಳಗ್ಗೆ 400-450 ಮೊಟ್ಟೆ ತೊಗೊಂತಾ ಇದ್ದೀವಿ, ಹುಳ ತೊಗೊಂತಾ ಇದ್ದೀವಿ. ಅದರಲ್ಲಿ ನಮ್ಗೆ ಒಳ್ಳೆ ಬೆಳೆ ಬರ್ತಾ ಇದೆ, ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಒಳ್ಳೆ ಸೊಪ್ಪಾಕಿ ಚಾಕಿ ಸೆಂಟರ್ ಮಾಡ್ತಿದ್ದಾರೆ, ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇದೆ. 100 ಕೆಜಿ ವರೆಗೂ ಇಳುವರಿ ಬರ್ತಾ ಇದೆ. ನೆಕ್ಸ್ಟ್ ಏನಂತಂದ್ರೆ ನಮ್ಗೆ 15 ದಿವಸ ಒಂದು 8-10 ದಿವಸ ಮುಂಚೆ ನಮ್ಗೆ ಸೇವ್ ಆಗುತ್ತೆ, ಲೇಬರ್ ಕಡಿಮೆ ಆಗುತ್ತೆ, ದಿನ ಉಳಿತಾಯ ಆಗುತ್ತೆ. ಅದರಿಂದ ನಾವು 1 ವರ್ಷದಲ್ಲಿ ಇನ್ನೂ ಒಂದು ಬೆಳೆ ಹೆಚ್ಚಾಗಿ ಬೆಳ್ಕೋಬಹುದು ನಾವು ಈ ಬೆಳೆ ಇದರಿಂದ. ಇದು ಒಳ್ಳೆ ರೇಷ್ಮೆ ಚಾಕಿ ಸೆಂಟರ್ ಇದರಿಂದ ರೈತರಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ. ನಾವು ಸ್ವಂತ ಮಾಡ್ಕೋಬೇಕಾದ್ರೆ ರೂಮ್ ಚಿಕ್ಕದಾಗೋದು ಇಲ್ಲ ದೊಡ್ಡದಾಗೋದು, ತೇವಾಂಶ ಇರೋದು ಇಲ್ಲ ಉಷ್ಣಾಂಶ ಜಾಸ್ತಿ ಆಗೋದು, ಹಿಂಗಾಗಿ ಬೆಳೆಗಳು ಹೋಗ್ತಾ ಇದ್ವು. ಈ ಚಾಕಿ ಸೆಂಟರ್ ಇಂದ ಒಳ್ಳೆ ಅನುಕೂಲ ಆಗುತ್ತೆ ರೈತರಿಗೆಲ್ಲ. ಸರ್, ರಾಮಾಂಜಿ ರೆಡ್ಡಿ ಅಂತ, ನಾವು ಪಾವಗಡ ತಾಲೂಕು ಲಿಂಗಳಿ ಗ್ರಾಮ. ಸುಮಾರು ನಮ್ಮ 34% ರೇಷ್ಮೆ ಮೇಯಿಸ್ತಾ ಇದ್ದೀವಿ. 30% ರೇಷ್ಮೆ ಮೇಯಿಸಿ ಆಮೇಲೆ 4 ವರ್ಷ ಆಯಿತು ಚಾಕಿ ಸೆಂಟರ್ ಓಪನ್ ಮಾಡಿ. ನಮ್ಮ ಅಧಿಕಾರಿಗಳಿಗೆ ಇವರಿಂದ ನಮ್ಗೆ ಒಳ್ಳೆ ಇದು ಮಾಡಿ ಚಾಕಿ ಸೆಂಟರ್ ಮಾಡಿದ್ರೆ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಮ್ಗೆ ಹೇಳಿ ಇದು ಮಾಡಿದ್ದಕ್ಕೆ ಸುಮಾರು ಆಗ 4ನೇ ವರ್ಷ ಈಗ ಮಾಡ್ತಾ ಇರೋದು. ಪ್ರತಿ ಬ್ಯಾಚ್ಗೂ 10-12 ಸಾವಿರ ಚಾಕಿ ಮಾಡ್ತಾ ಇದ್ದೀವಿ. ತಿಂಗಳಿಗೆ 3 ಬ್ಯಾಚ್ ಮಾಡ್ತಾ ಇದ್ದೀವಿ. ವರ್ಷಕ್ಕೆ 36 ಬ್ಯಾಚ್ ಮಾಡ್ತೀವಿ. ಒಂದು ಬ್ಯಾಚ್ಗೆ 11,000-12,000 ಚಾಕಿ ಮಾಡ್ತಾ ಇದ್ದೀವಿ. ಚಾಕಿಗೆ ಸೊಪ್ಪು ಯಾವ ಥರ ಇರಬೇಕು ಅಂದರೆ ಒಳ್ಳೆ ಉತ್ಕೃಷ್ಟವಾದ ಸೊಪ್ಪು ಬೇಕು. ಇದಕ್ಕೆ ಚಾಕಿಗೆ ಸೊಪ್ಪು ಅಂದರೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಸುಮಾರು ವರ್ಷಕ್ಕೆ 3 ಸಲ ಹಾಕ್ಬೇಕು. ಸುಮಾರು 10-12 ಟ್ರ್ಯಾಕ್ಟರ್ ಲೋಡ್ ಹಾಕ್ಬೇಕು ವರ್ಷಕ್ಕೆ. ಅಂದರೆ ಒಂದು ಕಂತಿಗೆ 4-5 ಲೋಡ್ ವರ್ಷಕ್ಕೆ, ಒಂದು 4 ತಿಂಗಳಿಗೆ 1 ಎಕರೆಗೆ. ಮತ್ತು ನೀರಿನಲ್ಲಿ ಭಾಳ ನೀರು ಮಾತ್ರ ಭಾಳ ಚೆನ್ನಾಗಿ ಕೊಡ್ತಾ ಇರಬೇಕು ರೇಷ್ಮೆ ತೋಟಕ್ಕೆ. ನಾವೆಷ್ಟು ಸೊಪ್ಪನ್ನು ಚೆನ್ನಾಗಿ ಬೆಳೆಸಿದ್ರೆ ಅಷ್ಟು ಚೆನ್ನಾಗಿ ರೇಷ್ಮೆ ಹುಳ ಬೆಳವಣಿಗೆ ಆಗುತ್ತೆ, ಬೆಳೆ ಹೋಗೋಕೆ ಅವಕಾಶ ಅದೇ ಇರೋದಿಲ್ಲ. ಮೊದಲನೇದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಸೊಪ್ಪು ನಾವು ಬೆಳೆಸಿದ್ರೆ ಅಷ್ಟು ಚೆನ್ನಾಗಿ ರೇಷ್ಮೆ ಹುಳ ಇರುತ್ತೆ, ಗ್ಯಾರಂಟಿ ಬೆಳೆ ಆಗ್ತಾಯಿದೆ. ಇವತ್ತು ರೇಷ್ಮೆ ಈ ನಮ್ಮ ಕರ್ನಾಟಕದಲ್ಲಿ ಉಳಿಬೇಕಂದ್ರೆ ಎಲ್ಲ ಚಾಕಿ ಸೆಂಟ್ರ್ಗಳಿಂದ ಮಾತ್ರ ಇವತ್ತು ಇದೆ, ಇಲ್ಲಾಂದರೆ ಇಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗೋಗ್ಬಿಡೋದು. ಚಾಕಿ ಸೆಂಟ್ರಿಂದ ಒಳ್ಳೆ ಮಹತ್ವ ಬಂದಿದೆ. ನಮ್ಮ ಮೊದಲು ನಮ್ಮ ಪಾವಗಡ ತಾಲೂಕಿನಲ್ಲಿ ಭಾಳ ಕಡಿಮೆ ಮಾಡೋರು ಈ ಬೈವಾಲ್ಟಿನ್ ಅಂದರೆ ಎಲ್ಲ ಹೆದರ್ಕೊಂಡು ಓಡೋಗ್ಬಿಡೋರು. ಈ ಚಾಕಿ ಸೆಂಟ್ರ್ಗಳು ಇಟ್ಟಿರೋದ್ರಿಂದ ಇವತ್ತು ಇಡೀ ಕರ್ನಾಟಕದಲ್ಲೇ ನಂಬರ್ 1ನೇ ಪ್ಲೇಸ್ಗೆ ಹೋಗಿದ್ದಾರೆ ನಮ್ಮ ರೈತರು. ರೈತರು ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ, ಈ ಚಾಕಿ ಹುಳಕ್ಕೆ ಮಹತ್ವ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಯಾರೂ ಚಾಕಿ ಮಾಡಂಗೆ ಇಲ್ಲ, ಎಲ್ಲ ಚಾಕಿ ಸೆಂಟ್ರ್ಗಳಿಂದಲೇ ಹುಳ ತಗೊಂಡೋಗ್ತಾರೆ. ರೇಷ್ಮೆ ಹುಳಕ್ಕೆ ನೀರು ನಾವು ಕುಡ್ಸೋಕ್ಕಾಗಲ್ಲ, ಅದಕ್ಕೆ ಸೊಪ್ಪಿನಿಂದಲೇ ಹೋಗ್ಬೇಕು ನೀರಿನಂಶ. ಆ ನೀರಿನಂಶ ಹೋಗ್ಬೇಕಂದ್ರೆ ನಾವು ನೀರು ಕಟ್ಟೋದು ಚೆನ್ನಾಗಿರುತ್ತೆ, ಆದರೆ ಈ 1 ಎಕರೆಗೆ ನೀರು ಕಟ್ಟಬೇಕು ಅಂದರೆ ಭಾಳ ಕಷ್ಟ ಇದೆ. ಅದೇ ನೀರನ್ನು ನಾವು ಸುಮಾರು ಡ್ರಿಪ್ನಲ್ಲಿ ಮಾಡಿದ್ರೆ 1-3 ಎಕರೆವರೆಗೂ ನಾವು ಮೇಂಟೈನ್ ಮಾಡ್ಬೋದು. ಇದನ್ನು ಎಷ್ಟು ನಾವು ಚೆನ್ನಾಗಿ ಡ್ರಿಪ್ಪು ಮಾಡ್ಕೊಂಡು ನಾವು ಕರೆಕ್ಟಾಗಿ ಗೇಟ್ ಒಳಗೆ ತಿರುಕೊಂಡು 4-5 ದಿವಸಕ್ಕೊಂದ್ಸಲ ನೀರು ಬಿಡ್ತಾ ಇರಬೇಕು ಡ್ರಿಪ್ನಲ್ಲಿ. ಕಟ್ಟೋದಾದರೆ 6-7 ದಿವಸಕ್ಕೊಂದ್ಸಲ ಕಟ್ಬೋದಾಗಿತ್ತು. ಡ್ರಿಪ್ಪಿಗೆ ಮಾತ್ರ 4 ದಿನಕ್ಕೊಂದ್ಸಲ ತಿರುಗಲೇಬೇಕು. ನಾವು 1 ಎಕರೆಯಲ್ಲಿ ನೀರು ಕಟ್ಟೋದಾದರೆ ಇದಕ್ಕಾದರೆ 3 ಎಕರೆಯಲ್ಲಿ ಮೇಂಟೈನ್ ಮಾಡ್ಬೋದು. ಡ್ರಿಪ್ನಾಗಾದರೆ ಕಟ್ಟೋದಾದರೆ ಭಾಳ ಕಷ್ಟ ಆಗುತ್ತೆ. ಈ ಕೂಲಿನಲ್ಲಿ ಲೇಬರ್ನಲ್ಲಿ ನಮ್ಗೆ ಎಷ್ಟೋ ಲೇಬರ್ ಉಳಿತಾಯ ಮತ್ತು ನೀರಿನ ಉಳಿತಾಯ ಒಳ್ಳೆ ನಮಗೆ ಇದಾಗುತ್ತೆ ಸರ್. ಸಾಲ ಹಿಂಗೆ ತಗೊಳ್ಳಿ ನೀವು ಅಲ್ಲಿ ಹೋಗಿ ಗಿರಿಂದ ಮೊದಲು ನಾವು ರೇಷ್ಮೆನಲ್ಲಿ ಸಾಲು ಕಡ್ಡಿ ಹಾಕ್ತಾ ಇದ್ವಿ, ಅಡಿಗೊಂದು ಕಡ್ಡಿ ಹಾಕ್ತಾ ಇದ್ವಿ. ಈಗ ಅದರಿಂದ ನಮಗೇನು ಅದೇನು ಒಳ್ಳೇದು ಅನಿಸಿರಲಿಲ್ಲ. ಈಗ ನಾವೆಲ್ಲ 3-3 ಸಾಲು ಹಾಕ್ಬಿಟ್ಟು 3 ಗಿಡದಿಂದ ಗಿಡಕ್ಕೆ 3 ಅಡಿ, ಸಾಲಿನಿಂದ ಸಾಲಿಗೆ 3 ಅಡಿ ಹಾಕಿ ಬೆಳೆಸೋದ್ರಿಂದ ಒಳ್ಳೆ ಉತ್ಕೃಷ್ಟವಾದಂಥ ಸೊಪ್ಪು ಬರುತ್ತೆ. ನಮಗೆ ಪುಕ್ಷಟ್ಟೆ ಸಿಗೋದಂದರೆ ಸೂರ್ಯನ ಬೆಳಕು ಮತ್ತು ಗಾಳಿ ಎರಡೇ. ಇದರಿಂದ ಇದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡಷ್ಟು ನಮ್ಮ ಸೊಪ್ಪು ಚೆನ್ನಾಗಿರುತ್ತೆ. ಯಾವುದಕ್ಕೂ ದುಡ್ಡಿಗೆ ಅದಕ್ಕೂ ಅದೇ ನಾವು ದುಡ್ಡಿಗೆ ಇದ್ದೀವಿ. ಇನ್ನೆಲ್ಲ ದುಡ್ಡಿಗೆ ಇದು ಮಾಡಬೇಕು, ಇದು ನಾವು ಫ್ರೀ ಸಿಗೋದ್ರಿಂದ ನಾವು ಬಳಸ್ಕೋಬೇಕು ಇದನ್ನು. ಅದರಿಂದ ನಮಗೆ ಒಳ್ಳೆ ಹುಳಗಳು ಚೆನ್ನಾಗಿ ಆರೋಗ್ಯವಾಗಿರುತ್ತೆ, ನಮ್ಮ ತೋಟನೂ ಚೆನ್ನಾಗಿರುತ್ತೆ, ಆಮೇಲೆ ಒಳ್ಳೆ ಸೊಪ್ಪು ನಮಗೆ ಭೂಮಿಯಿಂದ ಹೊರಗಡೆ ನಾ ತೆಗೆ